Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಲೂ ಗೋಬಿ ಮಸಾಲ ಗ್ರೇವಿ ಇದ್ದಿದ್ದು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಅರ್ಧ ಲೀಟರ್ ನೀರು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಾಯ್ಲ್ ಮಾಡಿ, ಮತ್ತು ಒಂದು ಒನ್ ಥರ್ಡ್ ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಯ್ಲ್ ಆಗುತ್ತಲ್ಲ, ಆವಾಗ 2.5 ಕಪ್ ಅರೌಂಡ್ 300 ಗ್ರಾಮ್ಸ್ ಇದೆ, ಅದು ಚೆನ್ನಾಗಿ ಫ್ಲವರ್ ಕಟ್ ಮಾಡಿರೋದನ್ನು ಅದರಲ್ಲಿ ಹಾಕಿ 1-2 ನಿಮಿಷ ಕುದಿಸಿ, ಅಲ್ಲಿಗೆ ಅದು ಏನಾದರೂ ಇದ್ದರೆ ಹುಳು ಗಿಳು ಎದುರ ಎಲ್ಲ ಇದ್ದರೆ ಹೋಗ್ಬಿಡತ್ತಲ್ಲ, ಇದು ಕುಕ್ ಆಗಬೇಕಂತಿಲ್ಲ, ಇವಾಗ ಪಾಸ್ ಥ್ರೂ ಮಾಡಿ ಸೀವಲ್ಲಿ ಎಲ್ಲ ನೀರು ತೆಗೆದುಬಿಟ್ಟು ಒಂದು ಕಡೆ ಪಕ್ಕಕ್ಕಿಡಿ 1-2 ನಿಮಿಷ. ಈಗ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಪ್ಯಾನಲ್ಲಿ ಎಣ್ಣೆ ಬಿಸಿ ಆದ ತಕ್ಷಣ ಆ ಫ್ಲವರ್ದು ಇದು ಪೀಸಸ್ ಎಲ್ಲ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನ್ ಆಗೋ ತನಕ 8 ಮಿನಿಟ್ಸ್ ತನಕ ನೀವು ಫ್ರೈ ಮಾಡಬೇಕಾಗತ್ತೆ. ಇವಾಗ ಆಗಿದೆ ನೋಡಿ, ಫ್ರೈ ಆಗಿದೆ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಈಗ ಅದನ್ನು ತೆಗೆದಿಡಿ ಪ್ಲೇಟ್ಗೆ. ಈಗ ಅದು ಆಲೂಗಡ್ಡೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಸಣ್ಣ ಆಲೂಗಡ್ಡೆ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದ್ರಲ್ಲಿ ಸ್ವಲ್ಪ ಎಣ್ಣೆನೂ ಉಳಿದಿದೆ, ಮತ್ತು ಅದನ್ನು 4 ನಿಮಿಷದ ತನಕ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಇವಾಗ ನೋಡಿ ಆಗಿದೆ ನೋಡಿ, ಅದು ಆಯ್ತಲ್ಲ, ಅದೇ ಪ್ಲೇಟಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದನ್ನು ಎಲ್ಲ ನೀರಿನಂಶ ಹೋಗೋ ತನಕ ಹುರಿದ್ರೆ ಆಯಿತು ಆಲೂಗಡ್ಡೆನ. ಈಗ ಅದೇ ಪ್ಯಾನಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಅದು ಕ್ರ್ಯಾಕಲ್ ಆಗುತ್ತೆ ಅನ್ಬೇಕಾದ್ರೆ ಒಂದೇ ಒಂದು ತೇಜ್ ಪತ್ತ ಹಾಕ್ಕೊಳ್ಳಿ, ಅದಕ್ಕೆ ಪಲಾವ್ ಎಲೆ, ಮತ್ತು 1 ಸ್ಟಾರ್ ಮಸಾಲ ಹಾಕ್ಕೊಳ್ಳಿ, ಎಲ್ಲ ಹೋಲ್ ಮಸಾಲನೇ ಇದಕ್ಕೆ, ಮತ್ತು 1 ಜಾಪತ್ರಿ ಅಂತಲ್ಲ ಮೇಸ್ ಅದು ಹಾಕ್ಕೊಳ್ಳಿ, 1 ಇಂಚು ಸಿನಮನ್ ಪೀಸ್ 2 ಪೀಸ್ ಮಾಡಿ ಹಾಕಿದ್ದೀನಿ ಅದು ಹಾಕ್ಕೊಳ್ಳಿ, 1 ಇಂಚ್ದು 2 ಕಾರ್ಡಮಮ್ಮು ಹಸಿರು ಕಾರ್ಡಮಮ್ಮು ಕ್ರಷ್ ಮಾಡಿರೋದು ಹಾಕಿ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಲೋ ಮೀಡಿಯಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೀದ್ ಹಾಕಬೇಡಿ. ಈಗ ಅದಕ್ಕೆ 1/4 ಕಪ್ ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ಳಿ, ಹೀಗೆ ಲೆಂತ್ ವೈಸ್ ಕಟ್ ಮಾಡಿ ಹಾಕಿ ಅದಕ್ಕೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿ, ಮತ್ತು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿ ಆನಿಯನ್ನ. 1-3 ಮಿನಿಟ್ಸ್ ಆಗುತ್ತೆ. ಇವಾಗ ನೋಡಿ ಆಯಿತು, ಟ್ರಾನ್ಸ್ಲೂಸೆಂಟ್ ಹೌದಾ, ಟರ್ನ್ ಆಗಿಬಿಡ್ತು. ಈಗ ಅದಕ್ಕೆ 1 ಟೀಸ್ಪೂನ್ ಫುಲ್ಲು ಬಾಡಿಗೆ ಮೆಣಸಿನ ಪುಡಿ, 1/2 ಟೀಸ್ಪೂನು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ಫುಲ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು. ಇದೇ ಕಲರ್ ಕೊಡೋದು ಡಿಶ್ಗೆ. ಇವಾಗ ಬ್ಲೆಂಡರ್ ಬೌಲ್ಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, 1 ಟೀಸ್ಪೂನು ಕೊತ್ತಂಬರಿ ಹಾಕ್ಕೊಳ್ಳಿ, ಬೀಜ ಹಸಿನೇ ಎಲ್ಲ, 1/4 ಟೀಸ್ಪೂನು ಪೆಪ್ಪರ್ ಕಾಳು ಹಾಕ್ಕೊಳ್ಳಿ, ಬ್ಲ್ಯಾಕ್ ಪೆಪ್ಪರ್, ಮತ್ತು 3-4 ಸೋಕ್ ಮಾಡಿದಂತಹ ನೆನೆಸಿದಂತಹ ಗೋಡಂಬಿ ಹಾಕ್ಕೊಳ್ಳಿ, ಮತ್ತು 3/4 ಕಪ್ಪು ಆನಿಯನ್ ಹಾಕ್ಕೊಂಡು ಅದಕ್ಕೆ 1-8 to 10 ಬೆಳ್ಳುಳ್ಳಿ, ಮತ್ತು 2 ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ, ಮತ್ತು 2 ಇಂಚು ಪೀಸು ಜಿಂಜರು ಅಂದರೆ ಶುಂಠಿ ಹಾಕ್ಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರು ಹಾಕೋಬೇಕಂತಿಲ್ಲ, ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ನೋಡಿ ಗ್ರೈಂಡ್ ಮಾಡಿ ಥಿಕ್ ಮಸಾಲ ಇವಾಗ ಪ್ಯಾನಿಗೆ ಹಾಕಿದ್ದೀನಿ, ಅಂದರೆ ನೀರುಳ್ಳಿ ಫ್ರೈ ಮಾಡಿದ್ದಿತ್ತಲ್ಲ ಅದಕ್ಕೆ ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋದಾಗ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಈಗ ಅದಕ್ಕೆ 1/4 ಕಪ್ ಬಿಸಿ ನೀರು ಹಾಕಿದ್ದೀನಿ ನಾನು ನೋಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಆಯ್ತಲ್ಲ. ಇನ್ನೂ ಬೇಕಾದರೆ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ತನಕ ಕುಕ್ ಮಾಡಿ. ಇವಾಗ ನೋಡಿ ಮಿಕ್ಸ್ಚರು ಥಿಕ್ಕನ್ ಆಯಿತು, ಫ್ಲೇವರ್ಸ್ ಅಬ್ಸಾರ್ಬ್ ಆಗಿ ಪರಿಮಳ ಬರ್ತಾ ಇದೆ. ಇವಾಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ, ಮಿಕ್ಸ್ ಎಷ್ಟು ಚೆನ್ನಾಗಾಯಿತು ಮಸಾಲೆ ಹೌದಾ. ಈಗ ಅದಕ್ಕೆ 2 ಮೀಡಿಯಮ್ ಟೊಮೆಟೊ ಮೀಡಿಯಮ್ ಅಲ್ಲ, ಒಂದು ಸ್ವಲ್ಪ ದೊಡ್ಡ ಟೊಮೆಟೊನೇ ಹಾಕಿದ್ದೀನಿ, ಪ್ಯೂರಿ ಮಾಡಿಟ್ಟಿದ್ದೀನಿ ಹಾಕ್ಕೊಳ್ಳಿ. ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಅದು ಅಷ್ಟು ಚೆನ್ನಾಗಿ ಕಲರ್ಫುಲ್ ಆಗಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ಹೌದಾ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮ್, 5 ಮಿನಿಟ್ಸ್ ಕುಕ್ ಮಾಡಿ ನೋಡಿ, ಮಿಕ್ಸ್ಚರ್ ಎಷ್ಟು ಕಲರ್ಫುಲ್ ಆಯಿತು ಹೌದಾ ನೋಡಿ, ಹೌದಾ ನೋಡಿ ಮಿಕ್ಸ್ಚರ್ ಎಷ್ಟು ಬಾಯ್ಲ್ ಆಗ್ತಾ ಇದೆ ನೋಡಿ, ಈಗ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದುಬಿಡ್ತು ಮಿಕ್ಸ್ಚರ್ಗೆ ಹೌದಾ. ಈಗ ಅದಕ್ಕೆ ನಾವು ಫ್ರೈ ಮಾಡಿಟ್ಟಿದ್ದೀವಲ್ಲ ಆ ವೆಜ್ಜೀಸ್ ಹಾಕ್ಕೊಳ್ಳಿ, ಮತ್ತು ಹೈ ಫ್ಲೇಮಲ್ಲೇ ಹಾಕ್ಕೊಳ್ಳಿ ಅದನ್ನು ಇಟ್ಕೊಂಡು, ಈಗ ಫ್ಲೇಮ್ ಹೈ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ, ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೊಂದು. ಆಯ್ತಲ್ಲ, ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ, ನಿಮಗೆ ಗ್ರೇವಿ ಥಿಕ್ ಬೇಕು ಅಂತಾದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಮಧ್ಯ ನೋಡಿ ಸ್ವಲ್ಪ ಬೇಕಾದ ಹಾಗೆ ನೀರು ಹಾಕ್ಕೊಳ್ಳಿ. ಇವಾಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, ಆವಾಗ ತೆಗೆದು ನೋಡ್ತಾ ಇದ್ದೀವಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ರಿಲೀಸ್ ಆಗಿದೆ ನೋಡಿ, ಅಲ್ಲಿ ನಾವು ಹಾಕಿರೋದು ಹೌದಾ. ಪೊಟೇಟೋಸ್ ಕೂಡ ಕುಕ್ ಆಗಿರೋದು ತೋರಿಸ್ತೀನಿ ನೋಡಿ, ನೋಡಿ ಪೊಟೇಟೊ ಕೂಡ ಕುಕ್ಕಾಗಿ ಬಂದುಬಿಡ್ತು, ಫ್ರೈಡ್ ಕೋಕ್ ಪೊಟೇಟೊ ಇವಾಗ ಚೆನ್ನಾಗಿ ಕುಕ್ಕಾಗಿ ಬಂದುಬಿಡ್ತು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಚಾಪ್ ಮಾಡಿರೋದು, ಆಯ್ತಲ್ಲ.
ಈಗ ಅರ್ಧ ಟೀಸ್ಪೂನು ತುಪ್ಪ ಹಾಕಿ ಅದಕ್ಕೆ ಮತ್ತೆ ನೋಡಿ ಇವಾಗ ನಿಮಗೆ ರೆಡಿ ಆಯಿತು ಆಲೂಗೋಬಿ ಮಸಾಲ ರೋಟಿ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಒಳ್ಳೆ ರೆಸಿಪಿ ಜೊತೆ ಬರ್ತಾರೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೇ ಲೇಟರ್ ಬಾಯ್.